ನಮಸ್ಕಾರ ರೀಪ ಎಲ್ಲರಿಗೂ ಬಹಳ ಒಂದು ಮಹತ್ವವಾದ ಸುದ್ದಿ ಐತೆ ನೋಡ್ರಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಿ ಒಂಬತ್ತು ವರ್ಷ ಆತ ಶುಭ ಒಂದು ಸಮಾಚಾರ ಅದನ್ನು ವಿಜಯೋತ್ಸವನೂ ಸಹಿತ ಆಚರಿಸಕತ್ತಾರ ಆದರೆ ಅವರ ಭಕ್ತರು ಮಾತ್ರ ಒಂಬತ್ತು ವರ್ಷನಾಗ ನಮ್ಮ ನಾಯಕರು ಏನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಕೇಳಬೇಕಲ್ರಿ ಎಲ್ಲಿ ಹೋದು ಹದಿನೈದು ಲಕ್ಷ ಎಲ್ಲಿ ಹೋದು ಎರಡು ಕೋಟಿ ಉದ್ಯೋಗ ಎಲ್ಲಿ ಹೋದು ಏನೇನೋ ಇವತ್ತು ಕುಸ್ತಿ ಅಲ್ಲಿ ರೈತರ ಮೇಲೆ ಎಂಥ ಗುಂಡು ರೈತರ ರೈತರು ಟ್ಯಾಕ್ಟ್ರ್ಗಳ ಸಹಿತಕ್ಕೆ ತೋಗಿದ್ರಿ ಎಷ್ಟು ಅವಾಂತರಗಳನ್ನು ಮಾಡಿದಿರಿ ಪಾಪವಾ ಈಗ ಕುಸ್ತಿಪಟುಗಳು ತಮಗೆ ಕೊಟ್ಟಂಥ ಬಂಗಾರದ ಮೆಡಲ್ಗಳನ್ನು ಹೊಳೆಯೋಕ್ಕೆ ಹಾಕುತ್ತಾರ ಸಮುದ್ರದಾಗ ಹೋಗ್ಯಕುತ್ತಾರೆ ಎಂಥಾದ್ರಿ ಇದು ಸರ್ಕಾರದಾಗ ಹನ್ನೊಂದು ಮಂದಿ ಮಹಿಳಾ ಮಂತ್ರಿಗಳದ ರೀ ಆ ಮಹಿಳೆಯರ ಹಾಕುತ್ತಾರ ಆ ಮಹಿಳಾ ಮಂತ್ರಿದಾಗ ಒಂದು ನಾಲ್ಕು ಮಹಿಳೆಯರು ಹೋಗಿ ಅವರಿಗೆ ಸಾಂತ್ವನ ಕೊಟ್ಟು ಅವ್ರದ್ದು ಮನವಿ ಸ್ವೀಕಾರ ಮಾಡಕ್ಕೆ ತಯಾರಿಲ್ಲ ಮೋದಿಯವರೇ ಒಂದು ಗೋಷ್ಠಿ ಮಾಡೋಕ್ಕೆ ತಯಾರಿಲ್ಲ ಪತ್ರಕರ್ತರಂದ್ರೆ ನಿಮಗೆ ಅಲರ್ಜಿ ಏನು ರೀ ಮೋದಿಯವರೇ ನಿಮ್ಮದೇ ಆದಂಥ ಕ್ಯಾಮ್ರಾಮ್ಯಾನ್ ತೊಗೊಂಡು ತಿರುಗಾಡ್ತೀರಿ ನೀವು ಬರೀ ಡೈಲಿ ಪೋಸ್ಟ್ ಕೊಡೋದಷ್ಟು ಬೇಕು ಆದರೆ ಒಂದು ಆ ಕುಸ್ತಿಪಟುಗಳು ಭಾರತ ದೇಶಕ್ಕೆ ಒಂದು ಕೀರ್ತಿ ತಂದಂಥ ಇವತ್ತು ಅವರು ವಿದೇಶಗಳಲ್ಲಿಯೂ ಸಹಿತ ಬಂಗಾರದ ಪದಕ ಪಡೆದಂಥ ಅವರ ಮೇಲೆ ಆದಂಥ ಒಂದು ದೌರ್ಜನ್ಯ ಬಗ್ಗೆ ಒಂದು ಧ್ವನಿ ಎತ್ತಾರ ಆದರೆ ಅದನ್ನು ಕೇಳೋಕ್ಕೆ ತಯಾರಿಲ್ಲ ರೈತರು ನೂರಾರು ದಿವಸ ಕೂತ್ರು ಅದನ್ನು ಸಹಿತ ಕೇಳಿಲ್ಲ ಅವ್ರ ಮೇಲೆ ಗುಂಡು ಹಾರಿಸುವಂಥ ಬಂದೂಕಿನ ನೀರಿನ ಗುಂಡುಗಳನ್ನು ಹಾರಿಸಿದ್ರಿ ನೀರು ಬಿಟ್ಟ್ರಿ ಎಷ್ಟೋ ತ್ರಾಸು ಮಾಡಿದಿರಿ ಕರೆಂಟ್ಗೆ ತಗದ್ರಿ ಕಿತ್ತು ತಗದ್ರಿ ರಸ್ತೆ ಮೇಲೆ ಮಳಿಗಳು ಹಾಕಿದ್ರಿ ಇದು ನಡೆಯುವುದು ಒಂಬತ್ತು ವರ್ಷದ ಭಕ್ತರು ಮಾತ್ರ ಕೇಳಬೇಕಲ್ಲ ಸರ್ಕಾರಕ್ಕೆ ಆದರೆ ಮೊನ್ನೆ ಒಂದು ಕೂಸು ಹುಟ್ಟೈತಿ ಆ ಕೂಸು ಹುಟ್ಟಿ ಇನ್ನೂ ಕುಲಾವಿ ಹೊಲ್ಸ್ಕೋಬೇಕು ಇನ್ನೂ ಹಾಲು ಕುಡಿಬೇಕು ಇನ್ನೂ ಬೆಳಿಬೇಕು ಆ ಬೆಳ್ಯೋಕ್ಕಿಂತ ಮುಂಚಿತನ ಐದು ಗ್ಯಾರಂಟಿ ಕೊಟ್ಟಿದ್ದು ಎಷ್ಟು ಲಘು ಕೇಳಾಕತ್ತೀರಿ ಲಘು ತುಪ್ಪ ಕೊಡ್ತಾಕ್ಬೇಕಲ್ಲ ಎರಡು ಸಾವಿರ ರೂಪಾಯಿ ಮತ್ತು ಕರೆಂಟ್ ಬಿಲ್ ಇಲ್ಲಿ ಕಾಂಗ್ರೆಸ್ಗೆ ಆತ್ಮ ಸಾಕ್ಷಿಯಾಗಿ ಯಾರು ಓಟ್ ಹಾಕ್ಯಾರ ಪ್ರೀತಿಯಿಂದ ಅವರು ಎಂದು ಕೇಳೋಕ್ಕೆ ತಯಾರಿಲ್ಲ ಗ್ಯಾರಂಟಿ ನಮ್ಮ ಸರ್ಕಾರ ಐತಿ ನಾವು ಪ್ರೀತಿಯಿಂದ ಹಾಕಿದ್ದೀವಿ ಅಭಿಮಾನದಿಂದ ಹಾಕಿದ್ದೀವಿ ನಮಗೆ ವಿಶ್ವಾಸ ಐತಿ ಈ ಸರ್ಕಾರ ಐದು ಗ್ಯಾರಂಟಿ ನಮಗೆ ಕೊಡ್ತೈತಿ ಅಂಥೇಳಿ ಆದರೆ ಭಕ್ತರಿಗೆ ಮಾತ್ರ ಸಮಾಧಾನ ಇಲ್ಲ ಅದು ಎಲ್ಲಿ ಟ್ರೋಲ್ ನಡೆಸತ್ತಾರ ಡೈರಿ ಟ್ರೋಲ್ ಅಷ್ಟು ಬಜೆಟ್ ಹಾಳಾಗ್ತೈತಿ ಇಷ್ಟು ಬಜೆಟ್ ಹಾಳಾಗ್ತೈತಿ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಹಾಳಾಗ್ತೈತಿ ಅಂದ್ರೆ ಅರವತ್ತೆರಡು ಸಾವಿರ ರೂಪಾಯಿ ಅದು ಸಹಿತ ಬರುವಂಥ ಕರ್ನಾಟಕ ರಾಜ್ಯದ ಫಲವತ್ತಾದ ಇದರಲ್ಲೇ ಇದು ಬಡವರಿಗೆ ಉಪಯೋಗ ಆಗುವಂಥ ಯೋಜನೆ ಆ ಬಡವರು ಇವತ್ತು ನೆನೆಸ್ತಾರಲ್ರಿ ಅವ್ರಿಗೇನು ಒಂದು ಹತ್ತು ಕಿಲೋ ಅಕ್ಕಿ ಎರಡು ನೂರು ಯೂನಿಟ ಅವರು ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಭತ್ತೆ ಇಂಥವೆಲ್ಲ ಕೇಳಿದಾಗ ಬಸ್ ಪಾಸ್ ಸಹಿತ ರಾಮಲಿಂಗಾರೆಡ್ಡಿ ಅವರು ಮಹಿಳೆಯರಿಗೆ ಉಚಿತ ಬಸ್ ಹೇಳಿಬಿಟ್ರು ಇವೆಲ್ಲ ಏನು ಅನುಕೂಲತೆ ಇದ್ದಂಥ ಎಷ್ಟೋ ಮಹಿಳೆಯರು ಇವತ್ತು ಹೋಗ್ತಾರ ತಿರುಗಾಡ್ತಾರ ಮಹಿಳೆಯರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ರೆ ಏನು ಅಪರಾಧ ಅಲ್ಲ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಲ್ಲ ಅಲ್ಲಿ ಬರೀ ವಿದೇಶದಾಗ ಹೋಗಿದ್ದಾನೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಬಂದೈತಿ ಕರ್ನಾಟಕದಾಗ ನಲ್ವತ್ತು ರ್ಯಾಲಿ ಆದರೆ ಎರಡು ಎರಡು ನೂರ ನೂರು ನೂರ ಕೋಟಿ ರೂಪಾಯಿ ಖರ್ಚು ಬಂದಾವ ಇವನ್ನೆಲ್ಲ ಭಕ್ತರು ವಿಚಾರ ಮಾಡಬೇಕು ಈ ಸರ್ಕಾರ ಬಂದೈತಿ ಇದಕ್ಕೆ ಅವಕಾಶ ಕೊಡಬೇಕು ಈ ಸರ್ಕಾರ ಹೆಂಗೆ ನಡೆದಿತ್ತು ಅನ್ನೋದು ವಿಚಾರ ಮಾಡಬೇಕು ಇನ್ನೂ ತಿಂಗಳಾಗಿಲ್ಲ ಆರು ತಿಂಗಳು ಒಂದು ವರ್ಷ ತನಕ ಇವ್ರನ್ನ ಬಿಡಬೇಕು ಇವರು ಯಾವ ರೀತಿ ಮಾಡ್ತಾರ ಇವರು ಮಾಡಲಿಲ್ಲ ಅಂದ್ರೂ ಮತ್ತು ಇವ್ರನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂಥ ಶಕ್ತಿ ಮತದಾರನಲ್ಲಿ ಐತಿರಲ್ಲ ಪುರುಷತ್ತರೇ ಬೇಕಿರಲ್ಲ ಅವ್ರನ್ನ ಬಿಡ್ರಿ ಈಗ ಅವ್ರನ್ನೇನು ಹೆಗ್ಗಾ ಮುಗ್ಗ ಜಗ್ಗಾ ನೀವೇನೇನು ಮಾಡಿದಿರಿ ಒಂಬತ್ತು ವರ್ಷದಿಂದ ನೀವ್ಯಾಕೆ ಇಲ್ಲಿ ಮಕಾಡೆ ಮಲಗಿದಿರಿ ನೀವ್ಯಾಕೆ ಇಲ್ಲಿ ಸೋತ್ರಿ ಕರ್ನಾಟಕದಿಂದ ನೀವು ಹೆಂಗೆ ಸಂಘಟನೆ ಮಾಡ್ಬೇಕಿನ್ನು ಅವಲೋಕನೆ ಮಾಡ್ಕೋಬೇಕಿರಲ್ಲ ಈಗ ಟೀಕೆ ಪ್ರತಿಕ್ರಿಯೆ ಬೇಡಾತು ಕರ್ನಾಟಕದ ಮಹಾಜನತೆ ಏನು ಬೇಡಾತು ಹಿಂದೂ ಮುಸ್ಲಿಮ್ ಜಗಳ ಬೇಡತ್ತ ಅವ್ರಿಗೆ ನಾವೆಲ್ಲ ಭಾವೈಕ್ಯತೆಯಿಂದ ಭಾವ್ಯಕ್ಯತೆಯಿಂದ ಇರೋಣಪ್ಪ ಅಂತಮರ್ಗತೆ ಇರೋನು ಈ ಸರ್ಕಾರ ಬಂದು ನಮಗೆ ಬೆಂಕಿ ಹಚ್ಚಾತೈತಿ ಅದ್ರ ಸಲುವಾಗಿ ಇವ್ರ್ನು ಸರಿ ಕಾಂಗ್ರೆಸ್ ತರೂ ಅಂತ ಹೇಳಿ ಅಂದಾಗ ಆ ಖುಷಿಯಿಂದ ಕಾಂಗ್ರೆಸ್ ಸರ್ಕಾರ ತಂದೈತಿ ವಿನಃ ಬೆಳಿಗ್ಗೆ ಎದ್ದ ತಕ್ಷಣ ಹಿಜಾಬ್ ಹಲಾಲ್ ಏನು ರೀ ದೈನಂದಿನವಾಗಿ ವ್ಯಾಪಾರಕ್ಕೆ ಹೋಗ್ಬಾರ್ದು ಮುಸಲ್ಮಾನರು ಅಲ್ಲಿ ವ್ಯಾಪಾರಕ್ಕೆ ಬರಬಾರ್ದು ಮುಸಲ್ಮಾನ್ರು ಅದನ್ನು ಮಾರಬಾರ್ದು ಹಣ್ಣು ಹಂಪಲು ಮಾರಬಾರ್ದು ಮುಸಲ್ಮಾನರದಿಂದನೇ ಕರೋನಾ ಬಂತು ಇವೆಲ್ಲ ಆರೋಪಗಳನ್ನ ಹೊರಿಸಿದ್ರು ಸಹಿತ ಆ ಕೂತ ಅವ್ನು ಸಹಿತ ಒಬ್ಬೋದಲ್ಲ ಅವ್ನು ಆತ್ಮವಿಶ್ವಾಸದಿಂದ ನಿಮ್ಮನ್ನು ಬದಲು ಮಾಡುವಂಥ ಶಕ್ತಿ ಅವ್ರ ತಲೆ ಕೊಟ್ಟ ನೀವು ಬದಲಾದ್ರಿ ಮಕಾಡೆ ಮಲಗಿದಿರಿ ಮೂಲಿ ಗುಂಪಾದ್ರಿ ಮನೆಯಾಗಿ ಕೂತ್ರಿ ಈಗ ನೀವು ಅವಲೋಕನ ಮಾಡ್ಕೋಬೇಕು ನಾವು ಹಿಂದೂ ಮುಸ್ಲಿಮ್ ಮಾಡಬಾರ್ದು ರೀ ಅಂಥಮ್ರಗತಿ ಇರಬೇಕು ಅವ್ರ ಮನಸ್ಸಿಗೆ ಗೆಲ್ಲಬೇಕು ಈಗ ಪಾರ್ಲಿಮೆಂಟ್ದಾಗ ಎಷ್ಟೋ ಎಲ್ಲ ಧರ್ಮದವರನ್ನು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡುವ ಸಲುವಾಗಿ ಮೋದಿಯವರು ಕರೆಸಿದ್ರು ಅವರಿಗೆ ಗೊತ್ತಾತ ಗೊತ್ತಾತ್ಕಾಯ್ತಿ ಇದು ಒಬ್ಬರು ಮುಸಲ್ಮಾನರನ್ನು ಕರೆಸಲಿಂದ್ರೆ ಮತ್ತಿದೊಂದು ಮತ್ತು ದೊಡ್ಡ ಹದ್ದಾಂತ ಆಗಬೇಕಾ ಆಗ್ಬಹುದು ಅಂತೇಳಿ ಆವಾಗ ಒಬ್ಬರು ಮೌಲಾನನ್ನು ಅಲ್ಲಿ ಪಠನ ಮಾಡಿಸಿದ್ರಿ ಅದು ಒಂದು ಒಳ್ಳೆಯ ಸಂದೇಶನ ಆದರೆ ಮುಂಬರುವ ಲೋಕಸಭಾ ಚುನಾವಣೆ ಸಹಿತ ಅದಾವ ಇದನ್ನು ಸಹಿತ ನೀವು ಮಾಡಿರ್ಬೇಕಲ್ಲ ಮ್ಯಾಜಿಕ ಯಾವಾಗ ಚುನಾವಣೆಗಳು ಬರ್ತಾವ ಅದನ್ನು ವಿಚಾರ ಮಾಡ್ತಾರೆ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸುವಾದರು ನೀವು ಇದೇ ಕರ್ನಾಟಕ ರಾಜ್ಯದಲ್ಲಿ ನೀವೇ ನಲ್ವತ್ತು ರ್ಯಾಲಿ ಮಾಡಿದಿರಿ ಹದಿನೈದು ಹನ್ನೆರಡು ನೂರು ರೂಪಾಯಿ ಸಿಲಿಂಡರ್ ಆದರೂ ಸಹಿತ ಅದನ್ನು ಆರುನೂರು ರೂಪಾಯಿಗೆ ತಂದು ಬಿಡ್ತೀರಿ ಅಂದ್ರೆ ಇವತ್ತು ಯಾಕೆ ಕಾಂಗ್ರೆಸ್ ಬರ್ತಿತ್ತು ರೀ ನೀವು ಬೆಲೆ ಏರಿಕೆ ಬಗ್ಗೆ ಬಡವರ ಬಗ್ಗೆ ತಾಸ್ತಾರ ಭಾವನೆ ಮಾಡಿದಿರಿ ಮಕ್ಕಳ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ಗಳು ಬರಲಿಲ್ಲ ಯಾವುದೇ ಅಭಿವೃದ್ಧಿ ನಿಗಮದಿಂದ ಒಂದು ಸಾಲ ಅರ್ಜಿ ಹಾಕಿರೋ ಒಂದು ಸಾಲ ಮಂಜೂರಾತಿ ಆಗಲಿಲ್ಲ ಸುಳ್ಳು ಗೊಳು ಬೊಳ್ಳು ಭರವಸೆಗಳನ್ನ ಕೊಟ್ಟಿದ್ರಿ ಅದರ ಸಲುವಾಗಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದರು ವಿನಃ ನಿಮ್ಮ ವ್ಯಕ್ತಿತ್ವ ನಿಮ್ಮ ವೈಯಕ್ತಿಕ ಅದನ್ನು ನೋಡಲಿಲ್ಲ ನೀವು ಮಾಡುತ್ತಿರುವ ಧೋರಣೆ ಸರ್ಕಾರ ಈ ಗ್ರಾಮೀಣ ಮತ್ತು ಬಡ ಜನರಿಗೆ ಏನು ಕೊಟ್ಟ್ರಿ ಅನ್ನೋದು ಸಲುವಾಗಿ ನಿಮ್ಮನ್ನು ಇವತ್ತು ಮೂಲೆ ಗುಂಪು ಮಾಡ್ಯಾರ ಈಗ ಹೊಸ ಸರ್ಕಾರ ಬಂದೈತಿ ಅವರಿಗೆ ನೀವು ಹೊಸ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ನೋಡಬೇಕು ಅವ್ರದ್ದು ಆಡಳಿತ ಅವ್ರು ಮಾಡೇತಿರ್ತಾರೆ ಯಾವಾಗಲೂ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆಯುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಇವತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯವಸ್ಥೆಯನ್ನು ತೊಗೊಂಡಾರ ಆ ಅಭಿವೃದ್ಧಿಯಲ್ಲಿ ಭಾಳ ಹೆಸರುವಾಸಿ ಇವತ್ತು ಡಿ ಕೆ ಶಿವಕುಮಾರ್ ಸಹಿತ ಒಂದು ಉದಾಹರಣೆ ಹೇಳ್ತೀನಿ ಇದೇ ಇಂಧನ ಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾಗ ಹದಿನೇಳು ನೂರು ಲೈನ್ಮನ್ಗಳನ್ನು ಒಂದು ನಯಾ ಪೈಸಿ ತುಂಬಿದ್ದ ಆ ಲೈನ್ಮನ್ಗಳು ನೌಕರಿ ಈಗ ಇದಾರೆ ನೋಡಿರಿ ಬೆಳಗಿ ತಿರುಗೇಡ ಥರ ಕೇಳಿರಿ ಒಂದು ರೂಪಾಯಿ ಏನು ಕೊಟ್ಟರೆ ಎಂಟು ರೂಪಾಯಿ ಲೈನ್ಮನ್ಗಳ ಭ್ರಷ್ಟಾಚಾರ ರಹಿತ ವೈಯಕ್ತಿಕ ಅವರು ಉದ್ಯೋಗಗಳು ಇರ್ಬೋದು ಅವರು ನೂರ ಎಂಟು ಸಾವಿರಾರು ಕೋಟಿ ವ್ಯವಹಾರಗಳು ಇರ್ಬೋದು ಆದರೆ ಒಂದು ನೌಕರಿ ಹಸ್ತನತ್ತೇಳಿ ಲಂಚ ತಿಂದು ಅವ್ಯವಸ್ಥೆಯನ್ನು ಹಾಳು ಮಾಡಿ ಆ ಯುವಕರ ಶಾಪಕ್ಕೆ ಗುರಿ ಆದಂಥ ಕೆಲಸ ಮಾಡಲಿಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ಗಳು ಇವೆಲ್ಲ ಮಾಡಲಿಲ್ಲ ಯಾವುದೇ ಇವತ್ತು ಕೆಲಸ ಕೊಡ್ತಾರೆ ಆ ಮಂತ್ರಿಗಳು ಅಂತ ಹತ್ತತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ಗೆ ಕೈ ಚಾಚಲಿಲ್ಲ ನೀವು ನಲವತ್ತು ಪರ್ಸೆಂಟ್ಗೆ ಬಂದ್ರಿ ಅದೆಲ್ಲ ವೈರಲ್ ಆಯಿತು ಉರ್ಲ್ ಹಾಕೊಂಡು ಒಂದು ಸತ್ತ ಕಾಂಟ್ರಾಕ್ಟರ್ ಬರೆದು ನಿಮ್ಮ ಹೆಸರಲ್ಲೇ ನೀವು ಏನೇನು ಮಾತಾಡಿದಿರಿ ಅವೆಲ್ಲ ರಿಕಾರ್ಡ್ ಅದಾವ ಆದರೆ ಇವತ್ತು ಸರ್ಕಾರ ಹೊಸದ ಬಂದೈತಿ ಆ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಇಲ್ಲಿ ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡ್ಬೇಕು ಯಾಕೆ ಮಾಡ್ಬೇಕಂತ ಕಾಕಂತಿರ್ಬೇಕು ನೀವು ಯಾಕಂದರೆ ಈ ಸರ್ಕಾರಕ್ಕೆ ಅವಕಾಶ ಕೊಡ್ಬೇಕಲ್ಲ ನೋಡಿದೆವು ನಿಮ್ಮದು ಐದಾರು ವರ್ಷದಿಂದ ನೀವು ಏನೇನು ಮಾಡಿದ್ರಿ ಎಲ್ಲರೂ ರಟ್ರ ಅಡಿ ಮಾಡಿರಿ ಎಲ್ಲಿ ಹಾದಲ್ಲಿ ನಿಮ್ಮ ಬೆಂಕಿ ಮಾತುಗಳ ಕೇಳರು ಜನ ತತ್ತರಿಸಿ ಹೋದರು ಇವತ್ತು ಆ ಕುಸ್ತಿಪಟುಗಳು ಕೂತಾರ ದಿಲ್ಯಾಗ ಅದನ್ನು ಸಹಿತ ವಿಚಾರ ರೀ ಅದನ್ನು ನಿಮ್ಮ ಭಕ್ತರು ಹೇಳ್ರಿ ನಿಮ್ಮ ಪ್ರಧಾನಮಂತ್ರಿಗೆ ಭಾರತದ ಪ್ರಧಾನಮಂತ್ರಿಗೆ ಹೋಗಿ ಅದನ್ನು ಮನವಿ ಸ್ವೀಕಾರ ಮಾಡಿ ಇತ್ಯರ್ಥ ಮಾಡಿರಿ ಕೊಟ್ಟಂಥ ಮೆಡಲ್ಗಳು ಶ್ರಮ ಮಾಡಿದಂಥ ಕುಸ್ತಿಪಟುಗಳು ಆ ಮೆಡಲ್ಗಳನ್ನು ಇವತ್ತು ಸಮುದ್ರಕ್ಕೆ ಹಾರಿಸಾಕಿ ಹೊಂಟಾರಂದ್ರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆಹಾಕಾರ ಅಲ್ಲೋಲು ಕಲ್ಲೋಲು ಆಗಲಾರ್ದಂಗೆ ಕರ್ನಾಟಕದಾಗ ಈ ಸರ್ಕಾರ ಬಂದ ತಕ್ಷಣ ಬನಬನ ಹೋಗೈತಿ ಶಾಂತ ಕಾನಾಕತೈತಿ ವಿಧಾನಸಭಾ ಕಂಗೊಳ್ಸಕತೈತಿ ವಿಧಾನಸಭಾ ಕಾಲಿಡಿದ ತಕ್ಷಣ ಖುಷಿಯ ವಾತಾವರಣ ಬರಾಕತೈತಿ ಅದಕ್ಕೆ ಜ್ವಲಂತ ಸಾಕ್ಷಿ ನಾನು ಮುಂದೆ ಈ ಸರ್ಕಾರಕ್ಕೆ ಸಪೋರ್ಟ್ ಮಾಡಿರಿ ಸರ್ಕಾರ ಹೆಂಗೆ ನಡಿತೈತಿ ಎಲ್ಲಿ ತಪ್ತೈತಿ ಅದಕ್ಕೆ ಚಾಟಿ ಏಟು ಬೀಸಕ್ಕೆ ಆಗದಾನು ಮತ್ತು ಕಡಕ್ಕೆ ಬಿಡುದಿಲ್ಲ ಇವ್ರೂ ಯಾವಾಗಲೂ ಬಿಡೋದಿಲ್ಲ ಯಾವ ಪಕ್ಷ ಭೇದ ಮರೆತು ಎಲ್ಲರನ್ನೂ ಎಚ್ಚರ ಮಾಡ್ತೀನಿ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ